ವೆಲ್ಕಮ್ ಟು ಎಬಿಡಿ ಟ್ರೇಡಿಂಗ್ ಟಿಪ್ಸ್. ಇವತ್ತು ವಿಡಿಯೋದಲ್ಲಿ ಇಂಟ್ರಡೇ ಸ್ಟಾಕ್ಸ್ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಒಂದು ಸ್ಟಾಕ್ ಓಪನ್ ಆಗಿರೋದ್ರಿಂದ ಮೇಲೆ ಹೋಗ್ಬೇಕು, ಇಲ್ಲಾಂದರೆ ಕೆಳಗೆ ಹೋಗ್ಬೇಕು, ಎಡೆ ನಡೆಯೋದು, ಇಲ್ಲಾಂದರೆ ಸೈಡ್ ವೇಸು. ಈಗ ಓಪನ್ ಆಗಿ ತಿರ್ಗಾ ಅದೇ ಜಾಗದಲ್ಲಿ ಬಂದು ಕ್ಲೋಸ್ ಆದರೆ ಅದನ್ನು ಆವತ್ತು ಸೈಡ್ ವೇಸು ಅಂತೇವೆ. ಆ ಥರ ಬರೋ ಸ್ಟಾಕು ನೆಕ್ಸ್ಟ್ ಡೇ ಬಂದು ಒಳ್ಳೆ ಮೂಮೆಂಟ್ ಸಿಗುತ್ತೆ, ಹೈ ಬ್ರೇಕ್ ಆದಾಗ ಬೈ ಮಾಡಬೇಕು. ಅದೇ ನಿಫ್ಟಿ ಮೈನಸ್ ಅಲ್ಲಿದ್ದರೆ ಸೆಲ್, ಲೋ ಬ್ರೇಕ್ ಆದಾಗ ಸೆಲ್ ಮಾಡಬೇಕು. ಅದನ್ನೇ ಒನ್ ಡೇ ಕ್ಯಾಂಡಲಲ್ಲಿ ಡೋಜಿ ಅಂತಾರೆ ಇದನ್ನು ನೋಡಿ. ಈ ಥರ ಒನ್ ಡೇ ಕ್ಯಾಂಡಲಲ್ಲಿ ನೋಡಿ ಡೋಜಿ ಹಾಕಿದೆ ಟಿ ಸಿ ಸ್ಟಾಕಲ್ಲಿ. ಈ ಥರ ಓಪನ್ ಆದ ಜಾಗದಲ್ಲೇ ಕ್ಲೋಸ್ ಆಗಿರುತ್ತೆ, ಅದನ್ನು 15 ಮಿನಿಟ್ಸ್ ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ನೋಡಿ ಇಲ್ಲಿ ಇಲ್ಲಿ ಓಪನ್ ಆಗಿದೆ, ಅಲ್ಲೇ ನಿಯರ್ ಬಿ ಕ್ಲೋಸ್ ಆಗಿದೆ, ಅಂದರೆ ಅದು ಮೇಲೆ ಹೋಗಿಲ್ಲ ಕೆಳಕ್ಕೆ ಹೋಗಿಲ್ಲ. ಈ ಥರ ಇರೋದ್ರನ್ನೆಲ್ಲ ಯಾವ ಥರ ಟ್ರೇಡ್ ಮಾಡ್ಬೇಕಂದ್ರೆ ಹಾಕಿ ಟೂಲು ತಗೊಂಡು ಕ್ಲೋಸಿಂದ ನಿನ್ನೆ ಕ್ಲೋಸಿಂದ ಹೈಗೆ ಒಂದು ಟೂಲ್ ಬರೆದು ಇವತ್ತು 3:30 ಫಿಲ್ಟು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಟೂಲ್ ತಗೊಂಡು ಮೇಲಿಂದ ಕೆಳಕ್ಕೆ, ಮೊದಲು ಕೆಳಗಿಂದ ಮೇಕೆ, ಇವಾಗ ಮೇಲಿಂದ ಕೆಳಕ್ಕೆ ಥರ ಹಾಕೊಳ್ಳಿ. ಇವಾಗ ಈ ಸ್ಟಾಕು ಈ ಲೋ ಬ್ರೇಕ್ ಮಾಡಿದ್ರೆ ಎಲ್ಲೋರ್ಗು ಹೋಗುತ್ತೆ, ಈ ರೇಷಿಯೋ ಬ್ರೇಕ್ ಮಾಡಿದ್ರೆ ಎಲ್ಲೋರ್ಗು ಹೋಗ್ಬೋದು. ಅದೇ ಥರ ಬೈ ಸೈಡ್ ಅಂದರೆ ಇದು ಬ್ರೇಕ್ ಮಾಡಿದ್ರೆ, ಹೈ ಬ್ರೇಕ್ ಮಾಡಿದ್ರೆ ಇಲ್ಲಿ ಹೈ ಇದೆ, ಬ್ರೇಕ್ ಮಾಡಿದ್ರೆ ಎಷ್ಟಕ್ಕೆ ಹೋಗುತ್ತೆ, ಇದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಗೋಲ್ಡ್ ರೇಷಿಯೋ ನೋಡಿ ಎಲ್ಲೋರ್ಗು ಹೋಗ್ಬೋದು. ಈ ಥರ ಒನ್ ಡೇ ಕ್ಯಾಂಡಲಲ್ಲಿ ಡೋಜಿ ಬರೋ ಕ್ಯಾಂಡಲ್ ಸ್ಟಾಕ್ನ ಚೂಸ್ ಮಾಡಬೇಕಾದ್ರೆ ಎಲ್ಲ ಸ್ಟಾಕ್ನ ನೋಡ್ತಾ ಇರಬೇಕು. ಅದಕ್ಕೆ ಬದಲು ಒಂದು ಸ್ಕ್ಯಾನರ್ ಇದೆ, ಸ್ಕ್ಯಾನರ್ ನೇಮ್ ಬಂದು charting.com. charting.com ಸ್ಕ್ರೀನರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ನೋಡಿ ಥರ ಬರುತ್ತೆ, ಇದರಲ್ಲಿ ಸ್ಕ್ರೀನರ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ, ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ವಲ್ಪ ನೋಡಿದ್ರೆ ಈ ಥರ ಡೋಜಿ ಏನಿರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಈ ಥರ ಕಂಡೀಷನಲ್ಲಿ ಮೊದಲು ಹಾಕಿಟ್ಟಿರ್ತಾರೆ, ಇದನ್ನು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಇಷ್ಟೊಂದು ಸಾಕಿರುತ್ತೆ. ಈ ಥರ ಡೋಜಿ ಬಂದಿರೋದು ಒನ್ ಡೇ ಕ್ಯಾಂಡಲ್ ಡೋಜಿ ಬಂದಿರೋ ಸ್ಟಾಕು ಸುಮಾರು 25 ಇದೆ. ಇದರಲ್ಲಿ ನಾವು ಒಂದು 5 ಚೂಸ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಾದ್ರೆ ವ್ಯಾಲ್ಯೂಮ್ ಜಾಸ್ತಿ ಇರೋ ಸ್ಟಾಕೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೂ ಈ ವ್ಯಾಲ್ಯೂಮ್ ನೀವು ಪಕ್ಕದಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ್ರೆ ವ್ಯಾಲ್ಯೂಮ್ ಹೈ ಇರೋದನ್ನ ಸ್ಟಾಕು ಮೇಲಿಂದ ಕೆಳಗೆ ಬರುತ್ತೆ. ಇವಾಗ ಹೈ ವ್ಯಾಲ್ಯೂಮ್ ಇರೋದು ಮೇಲೆ, ಲೋ ವ್ಯಾಲ್ಯೂಮ್ ಇರೋದು ಕೆಳಗೆ ಬರುತ್ತೆ. ಇದರಲ್ಲಿ ಒಂದು 5 ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬೋದು. ಸನ್ ಫಾರ್ಮಾ, ಟಾಟಾ ಸ್ಟೀಲು, ಸ್ಪೈಸ್ ಜೆಟ್ ಎಲ್ಲ 50 ರೂಪಾಯಿ ಕೆಳಗಿದೆ. ಅದನ್ನು 50 ರೂಪಾಯಿ ಕೆಳಗಿರೋದನ್ನ ಬಿಟ್ಬಿಡೋಣ. ಬಿಟ್ಬಿಟ್ಟು ನೆಕ್ಸ್ಟ್ ಇರೋ ಒಂದು 3 ಸ್ಟಾಕು ನೋಡಿ, ಥರ ಸನ್ ಫಾರ್ಮಾ, ಟಾಟಾ ಸ್ಟೀಲು, ಆಮೇಲೆ ಗ್ರಾನ್ಯೂಲ್ಸ್ ಇಂಡಿಯಾ, ಟಾಟಾ ಕನ್ಸಲ್ಟೆನ್ಸಿ, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಈ ಥರ 5 ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು
ಇದರಲ್ಲಿ ಟ್ರೇಡ್ ಮಾಡೋದು ಈಸಿಯಾಗಿರುತ್ತೆ. ಈ ಥರ ಸ್ಟಾಕ್ ಸೆಲೆಕ್ಟ್ ಮಾಡೋ ವಿಧಾನ ಇದೆ ಇಂಟ್ರಾಡೇಗೆ. ಈ ಥರ ಡೋಜಿ ಬಂದಿರೋ ಕ್ಯಾಂಡಲಲ್ಲಿ ನೋಡಿ, ಈ ಥರ ಈ ಸ್ಟಾಕ್ ಚೇಂಜ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ನಾಳೆ ಓಪನ್ ಆದಮೇಲೆ ನಿಫ್ಟಿ ಮೈನಸಲ್ಲಿದ್ದರೆ ಲೋ ಬ್ರೇಕ್ ಆದಾಗ ಸೆಲ್ ಮಾಡಬೇಕು, ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು ಈ ಲೆವೆಲ್ಗೆ. ಅದೇ ಹೈ ಬ್ರೇಕ್ ಆದರೆ ಇಲ್ಲಿ ಬ್ರೇಕ್ ಆದಮೇಲೆ ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು. ಟಾರ್ಗೆಟ್ ನೀವು 50% ಇಡ್ಬೋದು, ಇಲ್ಲ 100% ಇರ್ಬೋದು ಈ ಲೆವೆಲ್ಗೆ. 50% ಇದ್ದರೆ ಈಸಿಯಾಗಿ ಅಚೀವ್ ಆಗುತ್ತೆ. ಈ ಥರ ಪೇಪರ್ ಟ್ರೇಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ತಿಂಗಳು 2 ತಿಂಗಳು ಟ್ರೇಡ್ ಮಾಡಿ ನೋಡಿಕೊಂಡು ಆಮೇಲೆ ಲೈವ್ ಟ್ರೇಡ್ ಬನ್ನಿ. ಈ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.